ಗೋಣಿಕೊಪ್ಪಲಿನ ಮೈಸೂರಂಬ ಕಾಲೋನಿಯ ನಿವಾಸಿಯಾದ ಗೋವಿಂದಾಚಾರಿ ನಿನ್ನೆ ಮಧ್ಯಾಹ್ನ 2.5 ಗಂಟೆ ಸಮಯದಲ್ಲಿ ತನ್ನ ಮನೆಯಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿ ನಂತರ ಗೋಣಿಕೊಪ್ಪಲು ಆಸ್ಪತ್ರೆಗೆ ರವಾನಿಸಿದಾಗ ಮಡಿಕೇರಿ ಆಸ್ಪತ್ರೆಗೆ ದಾಖಲಿಸಲು ಶಿಫಾರಸು ಮಾಡಿದ ಅನ್ವಯ 108 ಆಂಬ್ಯುಲೆನ್ಸ್ನಲ್ಲಿ ಗೋಣಿಕೊಪ್ಪಲಿನಿಂದ ಚಿಕಿತ್ಸೆಗಾಗಿ ಹೋಗುತ್ತಿದ್ದಾಗ ದಾರಿ ಮಧ್ಯದಲ್ಲಿ ಗೋವಿಂದಾಚಾರಿ ಮೃತಪಟ್ಟಿದ್ದರಿಂದ ಅವರ ಪುತ್ರ ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಪರೀಕ್ಷಿಸಿದಾಗ ಮೃತಪಟ್ಟಿರುವುದು ದೃಢವಾಗಿ ಶವಾಗಾರದಲ್ಲಿ ಇರಿಸಲಾಗಿ ರಾತ್ರಿ ಮರಣೋತ್ತರ ಪರೀಕ್ಷೆ ನಡೆಸಲು ಪುತ್ರ ಚೇತನ್ ವೈದ್ಯಾಧಿಕಾರಿ ಶ್ರೀನಿವಾಸ್ ಮೂರ್ತಿ ಅವರಿಂದ ಕೋರಿಕೊಂಡಾಗ 3,000 ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಾಗ ಪುತ್ರ ಚೇತನ್ ಹಾಗೂ ಅವರ ಸಂಗಡಿಗರು ಹಣ ನೀಡುವಾಗ ವಿಡಿಯೋ ರೆಕಾರ್ಡ್ ಅನ್ನು ಮಾಡಿ ನಂತರ ಮರಣೋತ್ತರ ಪರೀಕ್ಷೆ ಆದ ಬಳಿಕ ಗೋಣಿಕೊಪ್ಪಲಿಗೆ ಮೃತದೇಹವೊಂದ ತಂದ ನಂತರ ವಿಡಿಯೋವೊಂದ ವೈರಲ್ ಮಾಡಲಾಗಿದೆ ಎಂದು ಹೇಳಲಾಗ್ತಾ ಇದೆ. ವಿರಾಜಪೇಟೆ ತಾಲೂಕು ಆಸ್ಪತ್ರೆಯ ಮೂಳೆ ತಜ್ಞರಾದ ಡಾ ಶ್ರೀನಿವಾಸ್ ಮೂರ್ತಿ ಅವರು ಕಳೆದ 14 ವರ್ಷಗಳಿಂದ ವಿರಾಜಪೇಟೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಸರ್ಕಾರಿ ನೌಕರರಿಗೆ ಮೆಡಿಕಲ್ ಸರ್ಟಿಫಿಕೇಟ್ ಅಂದ ಕಾನೂನು ಬಾಹಿರವಾಗಿ ನೀಡುವ ಏಕೈಕ ವೈದ್ಯರು ಎಂದು ಎನಿಸಿಕೊಂಡಿದ್ದಾರೆ. ಹಲವು ಸರ್ಕಾರಿ ನೌಕರರು ಪ್ರವಾಸಕ್ಕಾಗಿ ತಮ್ಮ ತೋಟ ಕೆಲಸಕ್ಕಾಗಿ ರಜೆ ಬೇಕಾದರೆ ಅಧಿಕ ಹಣ ನೀಡಿ ಇವರಿಂದ ಮೆಡಿಕಲ್ ಸರ್ಟಿಫಿಕೇಟ್ ಅಂದ ಪಡೆಯುತ್ತಿದ್ದರು ಎಂದು ಹೇಳಲಾಗ್ತಾ ಇದೆ. ಹಾಗೆಯೇ ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯಿಂದ ಇವರೇ ಹೆಚ್ಚಾಗಿ ಕೈಗೊಳ್ತಾ ಇದ್ರು. ತಲಾ 2-3 ಸಾವಿರ ರೂಪಾಯಿ ಹಣವೊಂದ ಮರಣೋತ್ತರ ಪರೀಕ್ಷೆಗೆ ಇವರು ಪಡೆಯುತ್ತಿದ್ದರು ಎಂದು ಸಾರ್ವಜನಿಕರು ಹೇಳಿಕೊಳ್ತಾ ಇದ್ದಾರೆ. ಮರಣೋತ್ತರ ಪರೀಕ್ಷೆಗೆ ಲಂಚ ಪ್ರಕರಣ ವಿಡಿಯೋ ಬಯಲಾಗ್ತಾ ಇದ್ದಂತೆ ಶಾಸಕ ಎಸ್ ಪೊನ್ನಣ್ಣ ಅವರು ವೈದ್ಯರನ್ನ ಅಮಾನತಿನಲ್ಲಿ ಇಡುವಂತೆ ಹಿರಿಯ ಆರೋಗ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸರ್ ಅಷ್ಟೇ ಇರೋದು ಸರ್. ಇಲ್ಲ ಸರ್, ಅಲ್ಲ ಸರ್, ಅಲ್ಲ ಸರ್, ಯಾರು ಬಂದಿಲ್ಲ ಸರ್, ನಾವೇ ಅಲ್ಲ ಸರ್, ಹುಡುಗರೇ ನೋಡ್ಕೊಳ್ತಿರೋದಲ್ವಾ, ಹಂಗಾಗಿ ಇಷ್ಟೊತ್ತಲ್ಲಿ ಮಾಡ್ತಾರೆ ಕೇಳಿದ್ರು. ಇಲ್ಲ ಬೆಳಗ್ಗೆ ಮಾಡಿಸಿ ಇಷ್ಟೇ ಸಾಕು, ನನಗೆ ಇಷ್ಟೊತ್ತಲ್ಲಿ ಕಾನೂನು ಪ್ರಕಾರ ಮಾಡಂಗಿಲ್ಲ, ನನಗೆ ಅಡ್ಜಸ್ಟ್ ಮಾಡ್ತಾರೆ. ಇಲ್ಲ ಸರ್, ಇದ್ರಲ್ಲಿ ಅವ್ರಿಗೂ ಸೇರಿಸಿ ಇನ್ಕ್ಲೂಡ್ ಆಗುತ್ತಾ? ಅವರಿಗೆ 500 ಕೊಡ್ಸಕಲ್ ಸರ್. ಓಕೆ ಸರ್, ಹಾಂ ಓಕೆ ಸರ್. ಸರ್ ಅಷ್ಟೇ ಇರೋದು ಸರ್. ಇಲ್ಲ ಸರ್, ಅಲ್ಲ ಸರ್, ಅಲ್ಲ ಸರ್, ಯಾರು ಬಂದಿಲ್ಲ ಸರ್, ನಾವೇ ಅಲ್ಲ ಸರ್, ಹುಡುಗರೇ ನೋಡ್ಕೊಳ್ತಿರೋದಲ್ವಾ, ಹಂಗಾಗಿ ಇಷ್ಟೊತ್ತಲ್ಲಿ ಮಾಡ್ತಾರೆ ಕೇಳಿದ್ರು. ಇಲ್ಲ ಬೆಳಗ್ಗೆ ಮಾಡಿಸಿ ಇಷ್ಟೇ ಸಾಕು, ನನಗೆ ಇಷ್ಟೊತ್ತಲ್ಲಿ ಕಾನೂನು ಪ್ರಕಾರ ಮಾಡಂಗಿಲ್ಲ, ನನಗೆ ಅಡ್ಜಸ್ಟ್ ಮಾಡ್ತಾರೆ. ಇಲ್ಲ ಸರ್, ಇದ್ರಲ್ಲೂ ಅವ್ರಿಗೂ ಸೇರಿಸಿ ಇನ್ಕ್ಲೂಡ್ ಆಗುತ್ತಾ? ಅವ್ರಿಗೆ 500 ಏನು ಕೊಡ್ಸಕಲ್ ಸರ್. ಓಕೆ ಸರ್, ಹಾಂ ಓಕೆ ಸರ್.